ಒಂದು ಪುಸ್ತಕ, ಮೂರು ಅಧ್ಯಾಯ, ಆದರೆ ಅದರಲ್ಲಿರೋ ವಿಷಯ ಒಂದೇ, ಲವ್. ವಿಷಯ ಒಂದೇ ಆದರೂ ಕತೆಗಳು ಬೇರೆ ಬೇರೆ, ರೋಸ್ ಒಂದೇ ಆದರೂ ಬಣ್ಣಗಳು ಬೇರೆ ಬೇರೆ. ಈ ಮೂರು ಅಧ್ಯಾಯದಲ್ಲಿ ಬರೋ ಮೂರು ಕತೆಗಳಿಗೆ ಒಂದೇ ಹೆಸರು, ತ್ರೀ ರೋಸಸ್. ನಿಂಗ್ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಅನ್ನೋದೇ ಇಲ್ವಾ? ಎಷ್ಟ್ ಬೈದ್ರು ಹಿಂದೆ ಬರ್ತೀಯಲ್ಲ. ಮಾನ ಮರ್ಯಾದೆ ನಿನ್ ಹಿಂದೆ ಬಿದ್ದಾಗಿಂದ ಈ ಪದಗಳಿಗೆ ಅರ್ಥನೆ ಮಾಡ್ತಬಿಟ್ಟಿದೆ. ಏ ಖುಷಿ, ಫ್ರೆಂಡ್ಸ್ ಹೇಳ್ತಿದ್ದಾರೆ ಹಿಂದಿಂದ ಫಾಲೋ ಮಾಡೋದಲ್ಲ, ಎಕ್ಸ್ಕ್ಯೂಸ್ ಮೀ ಕಲಿಕೆ ಹೋಯ್ತು ಅಂತ. ಅಲ್ಲ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಪಟಾಯಿಸೋ ಈ ಕಾಲದಲ್ಲಿ ನಿನ್ನ ಹಿಂದೆ ಫಾಲೋ ಮಾಡ್ಕೊಂಡು ಸಾಯ್ತಾ ಇದ್ದೀನಿ. ನಡೆದು ನಡೆದು ರೋಡ್ ಸವಿತೆ ಹೊರತು ನಿನಗಂತೂ ನನ್ನ ಮೇಲೆ ಸ್ವಲ್ಪ ನಲವಾಗಲಿಲ್ಲ. ಅಲ್ಲ, ನೀನಿಂದ ಬಂದು ಕಾಟ ಕೊಡೋದು ಸಾಲದು ಅಂತ ಮೂರು ಕೋತಿಗಳನ್ನ ಕರ್ಕೊಂಬರ್ತೀಯ? ಅದಾ, ನೀನು ಯಾವಾಗಲೂ ಹೇಳ್ತಿರ್ತೀಯಲ್ಲ ನಮ್ಮ ಅಣ್ಣನ ಕರ್ಕೊ ಬರ್ತೀನಿ ಅಂತ. ಮಿಸ್ ಆಗಿ ಏನಾದ್ರು ಕರ್ಕೊ ಬಂದ್ಬಿಟ್ರೆ ಸೇಫ್ಟಿಗಿರಲಿ ಅಂತ. ಇವಳಿಂದೇ ಅಲೆ ಬದಲು ಬ್ಯಾಂಕಲ್ಲಿ ಸಾಲ ಕೇಳಲ್ದಿದ್ರೆ ಇಷ್ಟೊತ್ತಿಗೆ ಒಂದ್ ಮನೆ ಕಟ್ಟಿ ಮದುವೆ ಆಗ್ಬೋದಿತ್ತು. ನೋಡು ಮಚ್ಚ, ಫ್ರೆಂಡ್ ಆಗ ಒಂದ್ ಮಾತು ಹೇಳ್ತೀನಿ ಕೇಳು. ಒಂದ್ ಹುಡುಗಿಯಿಂದ ಹೋಗ್ಬೇಕು ಅಂದ್ರೆ ರಿಸ್ಕ್ ತಗೋಬೇಕು. ಅವಳು ಉಗಿದ್ರು ಉಗಿಸ್ಕೊಂಡು ಹೋಗ್ಬೇಕು, ಆದ್ರೆ ಉಗಿಸ್ಕೊಂಡು ಹಿಂದೆ ಹೋಗೋಂತ ಫಿಗರ್ ಏನಲ್ಲ ಮಚ್ಚ. ಅವಳು ಅವಳೇನ್ ದೊಡ್ಡ ಫಿಗರ್ ಕುಳ್ಳಿ ತಗೋ. ನೋಡು, ನಾಳೆ ನಾನು ಎಕ್ಸಾಮ್ ಮುಗಿಸ್ಕೊಂಡು ಊರಿಗೆ ಹೋಗ್ತಾ ಇದ್ದೀನಿ, ಇನ್ಮೇಲೆ ನಿನ್ನ ಕಣ್ಣಿಗೆ ಬೀಳಲ್ಲ. ಸುಮ್ಮನೆ ಇದೆಲ್ಲ ಬಿಟ್ಟು ನಿನ್ನ ದಾರಿ ನೀನು ನೋಡ್ಕೊ. ಇಂಡೈರೆಕ್ಟಾಗಿ ನಾಳೆ ಮಿಸ್ ಮಾಡು ಅಂತ ಹೇಳ್ತಾ ಇದೀಯ. ಹಲೋ, ಇವತ್ತು ಹೋಗೇನೆ. ನಿನಗಂತೂ ಬೀಳಲ್ಲ ಬಿಡ, ನನ್ನಂತ ಸುಂದ್ರಂಗೆ ಬಿದ್ದಿಲ್ಲ, ಇನ್ನು ನಿನಗೆ ಬೀಳ್ತಾಳ. ಇಡ ಫೋನು. ಹಲೋ, ಏನೋ ಒಂದು ಗಾಂಜಲಿ ಏನ್ ಕಬಿಟವ್ ನನ್ನ. ಒಂದೇ ಒಂದ್ ಕಾಲ್ ಮಾಡಿದ್ರೆ ಸಾಕು, ಲಾರಿ ಲಾರಿಗಳಲ್ಲಿ ಇಳಿತಾರ ಜನ. ಮತ್ತೆ ಕೈ ಹಾಕರ್ ಕೈ ಕತ್ತರಿಸ್ಬಿಡಲ್ವಾ? ಇನ್ನ ನನ್ನ ಬಗ್ಗೆ ಗೊತ್ತಿಲ್ಲ ಅವನ್ಗೆ. ಬಂದೇ ಆಯ್ತಾ ಅವನ್ಗೆ? ನನ್ನ ಮಗ ಬೀಡಿಟ್ಬಿಟ್ಟು ಹೋಗ ನೋಡು. ದೇವ್ರು, ನೀನ ಬುದ್ಧಿ ಬಿಟ್ಟಿಲ್ಲ. ಏನ್ ಮಾಡೋದು ಗುರು, ಸಿಗರೇಟ್ ರೇಟ್ ಜಾಸ್ತಿ ಹೋಗೈತಲ್ಲ. ಸರಿ ಹತ್ತು. ಏನ್ ಮಗ, ನಾಳೆ ಕೇರಳದಿಂದ ನಿಮ್ಮ ಹುಡುಗಿ ಬರ್ತಾಳಂತ ಫುಲ್ ಖುಷಿಯಾಗಿದ್ಯಾ? ಮತ್ತೇನ್ ಚಾರ್ಲಿ, ನಮ್ ಲವ್ ಆದ್ಮೇಲೆ ಮೊದಲನೇ ಸಲ ಮೀಟ್ ಮಾಡ್ತಿರೋದು. ಮೊದಲನೇ ಸಲನ? ಅಲ್ಲ, ಅದೆಂಗ್ ಪಡಿಸ್ದೆ? ಅದು ಕೇರಳ ಹುಡುಗಿನ ಆಡ್ ಶೂಟ್ಗೆ ಅಂತ ಕೇರಳ ಹೋಗಿದ್ವಲ್ವಾ, ಅವಾಗ ಒಂದು ವಾರ ಅಲ್ಲೇ ಇದ್ದೆ, ಅವಾಗ ಪಟಾಯಿಸಿದ್ದು. ಓ ಹಂಗೆ, ಮೊದಲನೇ ಸಲ ಎಲ್ಲಿ ನೋಡಿದ್ದು? ಅನಂತಪುರಂ ದೇವಸ್ಥಾನದಲ್ಲಿ. ಮೆಟ್ಟಿಲಿಂದ ಕೆಳಗಿಳಿತಾ ಇದ್ಲು, ಮೆಟ್ಟಿಲ್ಗೂ ಹೋಗ್ಬಾರ್ದು ಅನ್ನೋ ಆ ನಡೆ. ಹೂ ಕೂಡ ಅವಳನ್ನ ನೋಡಿ ಆಚೆ ತಲೆ ತಗ್ಸೋ ಆ ನೋಟ. ಇವಳಿಂದನೇ ಅಂದ್ವಾ ಕಾಣಿಸಿದ ಮೂಗ್ಬಟ್ಟು. ಫ್ಯೂಚರಲ್ಲಿ ಕಲ್ಚರ್ನ ಹೇಳ್ಕೊಡೋ ಆ ಡ್ರೆಸ್ ಸೆನ್ಸು. ಅಲ್ಲಿ ಬಿದ್ದೆ ನೋಡು. ನಾಳೆ ಅವಳು ಬರ್ತಾ ಇದ್ದಾಳೆ ಅಂತ ನೆನಪಿಸ್ಕೊಂಡ್ರೆ ಜೀವ ಹೋಗಿ ಬಂದಂಗಾಗುತ್ತೆ.
ಈಗ ನೀನ್ ಬಂದು ಗಾಡಿ ಹತ್ತಿಲ್ಲ ಅಂದ್ರೆ ನನ್ ಜೀವ ಹೋಗುತ್ತಷ್ಟೇ. ಕೇರಳದಿಂದ ಅವಳು ನಂಬರ್ ಏನಿಸ್ಕೊ ಬಂದೆ, ಇಂಗ್ಲೆಂಗೋ ಪಟಾಯಿಸ್ದೆ? ನಿನಗೆ ಮಲಯಾಳಂ ಬರಲ್ಲ, ಅವಳಿಗೆ ಕನ್ನಡ ಬರಲ್ಲ, ಹೋಗ್ಲಿ ಇಂಗ್ಲೀಷ್ ಅರ್ ನೆಂಟು ಕಲ್ತೀಯ, ಅದು ಅರ್ಧ ಬರ್ದ. ಮತ್ತೆಂಗೋ ಲವ್ ಎಲ್ಲ? ಇಂಗ್ಲೀಷಲ್ಲಿ ಚಾಟ್ ಮಾಡೋಕ್ಕೆ ನನ್ನ ತಂಗಿ ಹೆಲ್ಪ್ ಮಾಡ್ತಾ ಇದ್ಲು. ಆದರೆ ನಾಳೆ ಹೆಂಗೋ ಮಗ, ಒಂದು ಅವಳು ಕನ್ನಡ ಕಲಿಬೇಕು, ಇಲ್ಲ ನಾನು ಮಲಯಾಳಂ ಕಲಿಬೇಕು. ಇಲ್ಲ 3 ವರ್ಷ ಕೇರಳ ಮಿಲ್ಟ್ರಿ ಹೋಟ್ಲಲ್ಲಿ ಕೆಲಸ ಮಾಡಿದ್ನೋ, ನಾನು ಇರೋದಕ್ಕೆ ನಂಗೊಂದು ಕಾಲ್ ಮಾಡಿ ಸಾಕು. ಅಷ್ಟು ಮಾಡು ಮಗ ಸಾಕು. ಅಜ್ಜು, ನಾಳೆ 9:30 ಟ್ರೈನ್ ಟಿಕೆಟ್ ಬುಕ್ ಆಗಿದೆ. ಅವಳನ್ನು ರೈಲ್ವೆ ಸ್ಟೇಷನ್ಗೆ ಬಿಟ್ಟು ನಾನು ಹಂಗೆ ಊರಿಗೆ ಹೊರಡ್ತೀನಿ. ಲೈಫಲ್ಲಿ ಅವಳು ಇಲ್ಲ ಅನ್ನೋದಕ್ಕಿಂತ ಅವಳು ಇಲ್ಲದೆ ಲೈಫೇ ಇಲ್ಲ ಅನ್ನಿಸ್ತಿದ. ಅಜ್ಜು ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ಯಾ ನೋಡು, ಹೂ ಕಿತ್ತಾಗ ಗಿಡಕ್ಕೆ ಮಾತ್ರ ನೋವಾಗಲ್ಲ, ಹೂಗೂ ನೋವಾಗಿರುತ್ತೆ. ನಿನ್ನಷ್ಟೇ ನೋವು ಅವಳಿಗೂ ಇರುತ್ತೆ ಅಜ್ಜು. ಬ್ರೇಕಪ್ ಬೇಕು ಅಂತ ನಾನು ಕೇಳಿದ್ನ, ಅವಳೇ ತಾನೇ ಬಿಟ್ಟೋಗ ನಿರ್ಧಾರ ಮಾಡಿದ್ದು, ಅವಳಿಗ್ಯಾಕೆ ನೋವಾಗುತ್ತೆ? ನಿಂಗೂ ಗೊತ್ತು ಅವಳು ನಿನ್ನೆಷ್ಟು ಇಷ್ಟಪಡ್ತಾಳೆ ಅಂತ. ಅಂಥದ್ರಲ್ಲಿ ಅವಳು ಈ ಥರ ನಿರ್ಧಾರ ಮಾಡಿದ್ದಾಳೆ ಅಂದರೆ ಏನಾದರೂ ಕಾರಣ ಇರುತ್ತಲ್ವಾ? ಏನಿರುತ್ತೆ? ಅವ್ರ ಅಪ್ಪನ ತಂಗಿ ಮಗನ್ನ, ಅವ್ರ ಅಮ್ಮನ ಅಣ್ಣನ ಮಗನ್ನ ಮದುವೆ ಮಾಡಿಸ್ತೀವಿ ಅಂತ ಮಾತು ಕೊಟ್ಟಿರ್ತಾರೆ. ಅದನ್ನು ಉಳಿಸ್ಕೊಳ್ಳೋಕೆ ಮಗಳಾದವಳು ಇವಳು ನಮ್ಮ ಪ್ರೀತಿನ ಮರೆತು ಮುಂದೋಗಿರ್ತಾಳೆ. ಆದರೆ ನಾವು ಈ ಕಡೆ ಹೆಣ್ಣು ಕೇಳೋ ವಯಸ್ಸು ಅಲ್ಲ, ಸೆಟ್ಲಾಗೋವರೆಗೂ ಕಾಯ್ಕೊಂಡು ಅವ್ರು ಇನ್ಯಾರನೋ ಮದುವೆ ಆಗಿ ನಮ್ಮ ಎದುರುಗಡೆ ಸಿಕ್ಕಿದಾಗ ನೋಡ್ಕೊಂಡು ಹುರ್ಕೊಂಡು ಸಾಯಬೇಕು. ಇದು ನಮ್ಮ ಹುಡುಗರ ಪ್ರಾಬ್ಲಮ್. ಅವಳಿಲ್ಲದೆ ಲೈಫೇ ಇಲ್ಲ ಅನ್ನೋ ಥರ ಮಾತಾಡಬೇಡ ಅಜ್ಜು, ಮರೆತು ಮುಂದೋಗೋದು ಒಳ್ಳೆಯದು. ಲೈಫ್ ಬ್ಯೂಟಿಫುಲ್ ಆಗಿದೆ, ಹಾಳು ಮಾಡ್ಕೋಬೇಡ. ಹಾಳಾಗಕ್ಕೆ ಇನ್ನೇನಿದೆ ಕಿತ್ತೋದು ಲೈಫಲ್ಲಿ? ದುಃಖ ಆದಾಗ ಹೋಗಿ ಅಮ್ಮನ ಹತ್ರ ಹೇಳ್ಕೊಂಡು ಸಮಾಧಾನ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ ಅಮ್ಮನೂ ಇಲ್ಲ. ಅಮ್ಮನ ನೆನಪೇ ಬರದೇ ಇರೋಗ ನೋಡ್ಕೋತೀನಿ ಅಂತ ಹೇಳಿದಳು, ಅವಳೂ ಬಿಟ್ಟೋದ್ಲು. ಏನು ಕಲಿಯೋದು ಕಾರಣ ನಾನು, ಅವಳು ಬ್ರೇಕಪ್ ಕೇಳಿದ ತಕ್ಷಣ ಬಿಟ್ಕೊಟ್ಬಿಟ್ಟೆ ನನ್ನ ಜನ್ಮಕ್ಕೆ. ಅವಳು ನಿನ್ಗಿಂತ ದುಃಖದಲ್ಲಿರ್ತಾಳೆ, ನಗ್ನಗ್ತಾ ಕಳಿಸ್ಕೊಡು. ಕಣ್ಣೀರಿಗೆ ಬಣ್ಣ ಹಚ್ಚಿ ನಾಟ್ಕಾಡು ಅಂತ ಹೇಳ್ತಿದ್ಯಾ. ಹುಡುಗಿರು ಬಿಟ್ಟೋದಾಗ ಉದ್ಧಾರ ಆಗಿರೋ ಹುಡುಗರು ಎಷ್ಟು ಜನ ಇದ್ದಾರೋ, ಹಾಳಾದವರು ಅಷ್ಟೇ ಜನ ಇದ್ದಾರೆ. ಅದನ್ನು ತಲೆಯಲ್ಲಿ ಇಟ್ಕೊಂಡು ಬಿಟ್ಟೋಗ್ಬೇಕು. ಅಜ್ಜು ನೀನಾಗಲ್ಲ ಅಂತ ನನಗೆ ಗೊತ್ತು. ಆಂಟಿ ಒಂದು ವಾಟರ್ ಬಾಟಲ್ ಕುಡಿ. ನಮ್ಗೇನಿಲ್ವಾ? ಹಾಯ್ ಡಾರ್ಲಿಂಗ್. ನಂಗೆ ಗೊತ್ತಿತ್ತು ನೀನು ಇಲ್ಲಿಗೂ ಬರ್ತೀಯ ಅಂತ. ಚೇಂಜ್ ಮೇಡಮ್. ಆಂಟಿ ನನ್ನ ಕಾಫಿದು ಅಲ್ಲೇ ಇಟ್ಕೊಬಿಡಿ. ನಮ್ಮವರ ಥ್ಯಾಂಕ್ಸ್ ಖುಷಿ ಕಾಫಿ ಕುಡಿಸಿದ್ದಕ್ಕೆ. ಈಗ ನನ್ನ ಹಿಂದೆ ಬೀಳೋ ಬದಲು ನೀನು ಏಮ್ ಹಿಂದೆನಾದ್ರೂ ಬೀಳು, ಸಕ್ಸಸ್ ಆದರೂ ಆಗ್ತೀಯ. ಯಾರು ಹೇಳಿದ್ದು ನಂಗೆ ಏಮಿಲ್ಲ ಅಂತ? ಏನೇಮ್ ಇಟ್ಕೊಂಡಿದ್ಯಾ? ಈ ವರ್ಷ ಅದೆಷ್ಟೇ ಕಷ್ಟ ಆಗಲಿ ನಿನ್ ಪಟಾಯಿಸ್ಲೇಬೇಕು, ಅದೇ ನನ್ನ ಏಮ್. ಈ ಪ್ರಪಂಚದಲ್ಲಿ ನೆಟ್ಟಗ್ ಮಾಡೋಕಾಗ್ದೇ ಇರೋದು ಏನ್ ಗೊತ್ತಾ? ಹ್ಮ್ ನಾಯ್ ಬಲ ಅಲ್ಲ ನಿನ್ ಬುದ್ಧಿನ. ವಾವ್ ಎಷ್ಟು ಬ್ಯೂಟಿಫುಲ್ ಆಗಿದೆ.
ಈ ಹುಡುಗಿರ್ಗೆ ಒಳ್ಳೆ ಪ್ಲೇಸ್ ಕಾಣಿಸಂಗಿಲ್ಲ, ಆಗ್ಲೇ ಕೈ ಚಚ್ಕೊಂಡು ನಿಂತ್ಕೊಬಿಡ್ತಾರೆ. ಜೀವನ ಖುಷಿಯಾಗಿದ್ದಾಗ ಹಳ್ಳ ಕರಿಯೋ ನೀರ್ ತರ ಸ್ಪೀಡಾಗಿ ಹೋಗ್ಬಿಡತ್ತೆ. ಸ್ವಲ್ಪ ಸೀರಿಯಸ್ ಆಗಿ ತಗೋ. ಸ್ವಲ್ಪ ಕುಡಿಯಕ್ ನೀರ್ ಕೊಡ್ತೀಯ? ಅಲ್ಲ, ನಿಮ್ಮಪ್ಪ ಅಮ್ಮ ನೀನ್ ಎಲ್ಲೋಗ್ತೀಯಾ, ಏನ್ ಮಾಡ್ತೀಯಾ ಅಂತೇನು ಕೇಳಲ್ವಾ? ಏ, ಅವ್ರಿಗೆ ಗೊತ್ತಿದೆ ನನ್ ಮಗ ಎಲ್ಲಿ ಬಿಟ್ರು ಬದುಕ್ತಾನೆ ಅಂತ. ಇದರಿಂದ ಒಂದು ಫ್ಲಾಶ್ ಬ್ಯಾಕ್ ಇದೆ, ಕೇಳ್ತೀಯಾ? ಹೇಳು. ನಂಗೆ 6 ವರ್ಷ ವಯಸ್ಸಿದ್ದಾಗಲೇ ಅತಿ ಬುದ್ಧಿವಂತಿಕೆ ತೋರಿಸ್ತಿದೆ. ಇದನ್ನು ನೋಡಿದ ನಮ್ಮಪ್ಪ ನಮ್ಮಣ್ಣಂಗೆ ಯಾವಾಗಲೂ ಬೈಯೋರು, ಏ ನನ್ನ ಕಿರಿಮಗ ಬುದ್ಧಿವಂತ ಎಲ್ಲಿ ಬಿಟ್ಟರು ಬದುಕ್ತಾನೆ ಅಂತ. ಒಂದಿನ ನಮ್ಮಣ್ಣ ತೋಟದ ಬಾವಿಲಿ ಹಗ್ಗ ಬಿಟ್ಕೊಂಡು ಕೂತಿದ್ರು. ಇದನ್ನು ನೋಡಿದ ನಮ್ಮಪ್ಪ ಯಾಕೆ ಮಗನೇ ಬಾವಿಗೆ ಹಗ್ಗ ಬಿಟ್ಕೊಂಡು ಕೂತಿದ್ಯಾ ಅಂತ ಕೇಳಿದ್ರು. ಅದಕ್ಕೆ ಅಪ್ಪ ನೀನು ಯಾವಾಗಲೂ ಹೇಳ್ತಿರ್ತೀಯಲ್ಲ ದಿವಿನ್ ಎಲ್ಲಿ ಬಿಟ್ಟರು ಬದುಕ್ತಾನೆ ಅಂತ, ಅದಕ್ಕೆ ನೀರಲ್ಲಿ ಬಿಟ್ಟಿದ್ದೀನಿ ಬದುಕ್ತಾನ ನೋಡೋಣ ಅಂತ. ಆಮೇಲೆ ನಮ್ಮಪ್ಪ ನಮ್ಮ ಅಣ್ಣನ ತಲೆಗೆ ಬಿಟ್ಟು ನನ್ನ ಮೇಲೆ ಕೂತಿದ್ರು. ಹಳೆ ನೆನಪುಗಳು, ಹೊಸ ಕನಸುಗಳು ತುಂಬ ಖುಷಿ ಕೊಡುತ್ತೆ ಅಲ್ಲ. ಅವಳು ಹೇಳಿದ ಜೀವನದ ಪಾಠ ಅರ್ಥ ಆಯ್ತೋ ಇಲ್ವೋ, ಆದರೆ ಒಂದಂತೂ ಅರ್ಥ ಆಯಿತು, ಅವಳು ಬೈದಾಗ ಆಗೋ ನೋವುಗಿಂತ ಅವಳು ನಕ್ಕಾಗೋ ಖುಷಿನೇ ಜಾಸ್ತಿ ಅಂತ. കാണാൻ വേണ്ടി വന്നിരിക്കുന്നു, എന്നിട്ടും നിങ്ങൾ ഒന്നും സംസാരിക്കുന്നില്ല. എന്തേലും പറയൂ. ഒന്ന് മിനിറ്റ് ബന്ധ. ഹലോ, ഹായ് മക. ധൂ നൻ മകനെ നടി ഇരു ഇരു മാത്രം പരിചയം മാഡ്കൊള്ള്തിനി രാ. ആദ്വിക നൻ ഫ്രണ്ട് ചാർലി അಂತ. ಹಾಯ್. ಹಲೋ, ಮಾತಾಡು. ನೀ ಕೇಳ ಪುಣ್ಣ, ನಾಕ ಕೇಳ ರೊಂಬ ರೊಂಬ ಇಷ್ಟ. ನಾ ಕೇಳ ಎಲ್ಲ ಕಡೆ ಸುತ್ತಿ ಬಂದಿಡುವೆ. ನೀ ಎಂತ ಸಹ ಯೋಚನೆ ಮಾಡಬೇಡಿ, ನಾ ಇಬ್ಬರನ್ನು ಒಂದು ಮಾಡ್ತೇನೆ. ನನ್ನ ಮಗನ ಇರೋ ಇರೋ ಮಗ ನಾ ಮಾತಾಡ್ತೀನಿ. ಲೋ ಇರೋ ಆರೋ ಇಲ್ಲಿ. ಲೋ, ಕನ್ನಡ ತೆಲುಗು ತಮಿಳ್ ಎಲ್ಲ ಮಿಕ್ಸ್ ಮಾಡಿ ಹೊಡಿತಾ ಮಗ? ಮಲಯಾಳಂ ಬರಲ್ಲ ಮಗ. ಮತ್ತೆ 3 ವರ್ಷ ಕೇರಳ ಮಿಲಿಟರಿ ಹೋಟ್ಲಲ್ಲಿ ಕೆಲಸ ಮಾಡಿದ್ದೀನಿ ಅಂತ. ನಾನು ಹೇಳಿದ್ದು ಕರ್ನಾಟಕದಲ್ಲಿರೋ ಕೇರಳಪುರ ಮಿಲಿಟರಿ ಹೋಟ್ಲ. ಒಂದು ನಿಮಿಷ, ಸೈಲೆಂಟಾಗಿ ಇಲ್ಲಿಂದ ಎಸ್ಕೇಪ್ ಆದರೆ ಸರಿ. ಏನಪ್ಪ ಮಾತಾಡಿದ್ರು ಇವಳ ಜೊತೆ? എനിക്കേ മനസ്സിലാവും നിങ്ങളെന്ന കഷ്ടം. വികാരങ്ങൾ മാത്രം മതി മനസ്സിലാക്കാൻ, ഭാഷ ആവശ്യമില്ല. അടുത്ത പ്രാവശ്യം എന്നെ കാണാൻ വേണ്ടി കേരളത്തേക്ക് നിങ്ങൾ തന്നെ വരണം. നിങ്ങൾക്ക് വേണ്ടി കാത്തിരിക്കും. എനിക്ക് മലയാളം പറയില്ല അന്തോ, അവളാടിയ മാത്തെല്ലാം അർത്ഥ ആക്തിത്തു. അവാഗ്ലേ ഗൊത്താകിത്തു ലൗകിക ഭാഷ ബേക്കില്ല, ಭಾವನೆಗಳು ಸಾಕು. ಪ್ರಯಾಣಿಕರೇ, ದಯವಿಟ್ಟು ಗಮನಿಸಿ, ಗಾಡಿ ಸಂಖ್ಯೆ 7, 6, 5, 2, 3. ಟ್ರೈನ್ ಬರೋದಿನ್ನ 1/2 ಗಂಟೆ ಆಗತ್ತಂತೆ. ಏನಾದ್ರೂ ಬೇಕಿತ್ತ? ಬೇಡ. ನನ್ನ ತುಂಬ ಬೈಕೋತಾ ಇರ್ತೀಯಲ್ಲ. ಬೈಕೊಂಡೆ, ಬೈಬೇಕಾದ್ರೆ ಗೊತ್ತಾಗ್ಲಿಲ್ಲ
ಯಾರನ್ನು ಬೈತಾ ಇದ್ದೀನಿ ಅಂತ. ಆಮೇಲೆ ಯೋಚನೆ ಮಾಡಿದಾಗ ಗೊತ್ತಾಯ್ತು, ಬೈಕೋ ತರದ್ ನನ್ನನ್ನೇ ಅಂತ. ಅಲ್ಲ ಅದು ಲೈಫಲ್ಲಿ ನನ್ನ ಮರೆತು ಮುಂದಕ್ಕೆ ಹೋಗೋ ಅಂತ ಮಾತ್ರ ಹೇಳ್ಬೇಡ ಸುಚಿ. ಮರೆತು ಹೋಗಕ್ಕೆ ಅದೇನು ಪ್ರೈಮರಿ ಸ್ಕೂಲಲ್ಲಿ ಬರ್ಸಿ ಬರ್ಸಿ ಕಲಿಸಿರೋ 18ನೇ ಮಗ್ಗಿ ಅಲ್ಲ. ಲೈಫ್ ಬಗ್ಗೆ ಉಪದೇಶ ಮಾಡೋದು ಬಿಟ್ಟು ಬೇರೆ ಏನಾದರೂ ಹೇಳು ಸುಚಿ. ನಾವು ಲೈಫಲ್ಲಿ ಹೀಗೆ ಇರಬೇಕು, ಹೀಗೆ ಬಾಳ್ಬೇಕು ಅಂತೆಲ್ಲ ಅನ್ಕೋತೀವಿ, ಆದರೆ ಅದೆಲ್ಲ ಸಾಧ್ಯ ಇಲ್ಲ. ಕೆಲವೊಂದ್ಸಲ ದೇವರು ನಮಗೆ ಮೋಸ ಮಾಡ್ತಾನೆ. ನಾವೇ ಮಾಡ್ಕೊಳ್ಳೋ ಮೋಸಕ್ಕೆ ಅದು ದೇವ್ರ ಮೇಲೆ ಯಾಕಪ್ಪೋದ? ಅದು ಬಿಡು, ಮುಂದೆ ಜೀವನನ ಆರಾಮಾಗಿ ಕಳಿ. ನನ್ನ ಜೊತೆಗೆ ಕಳೆದ ಎಲ್ಲ ಕೆಟ್ಟ ನೆನ್ಪುಗಳನ್ನ ಮರೆತು ಖುಷಿಯಾಗಿರು. ನೀನು ಇವಾಗ ಮದುವೆ ಆಗ್ತೀವಿ, 5 ವರ್ಷ ಬಿಟ್ಟು ಮದುವೆ ಆಗ್ತೀವಿ ಆಗೋದಿಲ್ಲ. ನನ್ನೆಲ್ಲ ನೆನಪನ್ನ ಮರೆಸೋ ಅಂತ ಒಂದು ಒಳ್ಳೆ ಹುಡುಗನ ಮದುವೆ ಆಗು. ನೀನು ಅಷ್ಟೇ. ಯಾಕೆ ಮಾತಲ್ಲಿ ಇಷ್ಟು ಚುಚ್ಚುತ್ತಾ ಇದೆಯಾ? ನಾನು ನಿನಗೆ ಮೋಸ ಮಾಡೋ ಅಷ್ಟು ಕೆಟ್ಟೋಳಲ್ಲ ಅಜ್ಜು. ಚುಚ್ಚುತ್ತಿರೋದು ನಿನಗೆ, ಆದರೂ ನೋವಾಗ್ತಿರೋದು ನನಗೆ. ಸರಿ ಶುಚಿ, ನಾನು ಹೊರಡ್ತೀನಿ. ಟ್ರೈನ್ ಬರೋವರೆಗೂ ಕಾಯೋಕ್ಕಾಗಲ್ಲ. ನಿನ್ನ ಟ್ರೈನ್ ಹತ್ತಿ ಕಿಟಕಿಯಲ್ಲಿ ಕೈ ಬೀಸಿ ಟಾಟಾ ಮಾಡಬೇಕಾದ್ರೆ ಹರಡು ಕಿತ್ಕೊಂಬಂದಂಗಾಗತ್ತೆ. ನಿಂಗೂ ಬೇಜಾರಾಗತ್ತೆ ಬೇಡ. ಊರಿಗೆ ಹೋಗ್ತಿದ್ದಾಗೆ ಮೆಸೇಜ್ ಮಾಡು, ಆಮೇಲೆ ಬೇಕಾದ್ರೆ ನಂಬರ್ ಡಿಲೀಟ್ ಮಾಡು. ನಾನು ಸಿಮ್ ಚೇಂಜ್ ಮಾಡ್ತೀನಿ, ಅದೊಂದೇ ತಾನೇ ಈಸಿಯಾಗಿ ಚೇಂಜ್ ಮಾಡೋಕ್ಕಾಗೋದು. ಏನ್ ಅರ್ಜುನ್, ಹೈದರಾಬಾದ್ ಮ್ಯಾಚ್ಗೆ ಫುಲ್ ಪ್ರಾಕ್ಟೀಸ್ ಜೋರಾಗಿದೆ? ಈ ಮ್ಯಾಚ್ ಆಡಿದ್ರೆ ಒಳ್ಳೆ ಲೈಫ್ ಇರ್ತಿತ್ತು ನಿನಗೆ. ನಿನಗೆ ಮ್ಯಾಚ್ಗಿಂತ ನನ್ನ ಬರ್ಡೇನೆ ಹೆಚ್ಚಾಗಿತ್ತ? ಒಂದು ಹುಡುಗಿಗೋಸ್ಕರ ನಿನ್ನ ಕೆರಿಯರ್ನೇ ಹಾಳು ಮಾಡ್ಕೊತಾ ಇದೀಯಾ? ಛೇ, ನಮ್ಮ ಕೆರಿಯರ್ ಹಾಳಾಗ್ತಿದ್ರು, ಅವ್ನ ಕೇರ್ ಮಾಡೋದು ಮಾತ್ರ ಮರೆಯಲ್ಲ. ಆ ಕೇರ್ ಇರೋದಕ್ಕೆ ಅವಳು ನಿನ್ನ ಬಿಟ್ಟು ಹೋಗ್ತಿರೋದು. ಅಷ್ಟ್ ಕೇರ್ ಇದ್ರೆ ನನ್ನ ಜೊತೆ ಬ್ರೇಕಪ್ ಮಾಡ್ಕೊ. ನೀನು ಏನೇ ಕೇಳಿದ್ರು ಯಾಕೇನು ಅಂತ ಕೇಳದೆ ನಡ್ಸ್ಕೊಡ್ತೀನಿ. ಬ್ರೇಕಪ್ ಆದಾಗ ಎಲ್ಲರೂ ಪ್ರೀತಿನ ಕಳ್ಕೊತಾರೆ, ಆದರೆ ನಾನು ಪ್ರೀತಿನ ಪಡ್ಕೊಂಡಿದ್ದೀನಿ. ಅವಳು ಬಿಟ್ಟೋಗ್ತಿರೋದು ನನಗೋಸ್ಕರನೇ, ಆದರೂ ಬಿಟ್ಟಿದ್ದು ನನ್ನ ಅನ್ನೋ ನೋವು ಕಾಡ್ತಾನೆ ಇರುತ್ತೆ. ಹಿಂದೆ ಬಿದ್ದು ಪ್ರೀತಿನ ಪಡ್ಕೊಳ್ಳೋ ರೋಸ್ ಒಂದು ಕಡೆ, ಆದರೆ ಭಾಷೆನೇ ಬರ್ದೆ ಪ್ರೀತಿನ ಪಡ್ಕೊಂಡಿರೋ ರೋಸ್ ಇನ್ನೊಂದು ಕಡೆ, ಆದರೆ ಸಿಕ್ಕಿರೋ ಪ್ರೀತಿನ ಬಿಟ್ಟೋಗ್ತಿರೋ ರೋಸ್ ಮತ್ತೊಂದು ಕಡೆ. ಹೀಗೆ ಪ್ರೀತಿನ ಪಡ್ಕೊಳ್ಳೋ ಪ್ರಯತ್ನದಲ್ಲಿ, ಪ್ರೀತಿನ ಪಡ್ಕೊಂಡಿರೋ ಖುಷಿಯಲ್ಲಿ, ಪ್ರೀತಿನ ಕಳ್ಕೊಂಡಿರೋ ನೋವಲ್ಲಿ, ಯಾವುದ್ರಲ್ಲಾದರೂ ಒಂದರಲ್ಲಿ ನಮ್ಮ ಹುಡುಗರು ಇದ್ದೇ ಇರ್ತಾರೆ.